ಇವಾಗಿನ ಕೋವಿಡ್ ಸಂಕಟದಲ್ಲಿ ಪ್ರತಿಯೊಬ್ಬರೂ ಮುಖಕ್ಕೆ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದರ ಜೊತೆಗೆ ಕೈ ಹಾಗೂ ತಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆ ಕಾಪಾಡುವುದರ ಮೂಲಕ ಕೋವಿಡ್-19 ಅನ್ನು ಹೊಡೆದೋಡಿಸುವ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕೆಂದು 7ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಎಸ್.ಎಲ್. ಚೌಹಾಣ್ ಹೇಳಿದರು. ಅವರು ಚಿಕ್ಕೋಡಿ ನ್ಯಾಯಾಲಯದ ಆವರಣದಲ್ಲಿ ಕರ್ನಾಟಕ ರಾಜ್ಯ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಅಭಿಯೋಜನಾ ಇಲಾಖೆ, ವಕೀಲರ ಸಂಘ ಚಿಕ್ಕೋಡಿ, ಕಂದಾಯ ಇಲಾಖೆ, ನಗರಸಭೆ ಹಾಗೂ ಚಿಕ್ಕೋಡಿ ತಾಲೂಕಿನ ಎಲ್ಲ ಸರ್ಕಾರಿ ಇಲಾಖೆಗಳ ಸಹಯೋಗದಲ್ಲಿ ಕೋವಿಡ್-19 ಜನ ಆಂದೋಲನ ಪ್ರತಿಜ್ಞಾವಿಧಿ ಸಮಾರಂಭದಲ್ಲಿ ಹೇಳಿದರು. ಕೊರೋನಾ ವೈರಸ್ನಿಂದ ಇಡೀ ದೇಶ ಮತ್ತು ಪ್ರಪಂಚ ತತ್ತರಿಸಿ ಹೋಗಿದೆ. ಅದಕ್ಕಾಗಿ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಏನು ಅಂತ ಹೇಳಿದ್ರೆ, ಇದರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು ಬಹಳ ಮುಖ್ಯ. ಈ ಬಗ್ಗೆ ನಮ್ಮ ಲೋಕಲ್ ಅಡ್ಮಿನಿಸ್ಟ್ರೇಷನ್ದವರು ಒಂದು ಪ್ಯಾಂಪ್ಲೆಂಟನ್ನು ತಯಾರು ಮಾಡಿದ್ದಾರೆ. ಇದರಲ್ಲಿ ಒಳ್ಳೆಯ ವಿಷಯಗಳನ್ನು ಹೇಳಿದ್ದಾರೆ. ಮುಖ್ಯವಾಗಿ ನೀವು ಎಲ್ಲರೂ ಮಾಡತಕ್ಕಂಥ ಕೆಲಸ ಏನಂತ ಹೇಳಿದರೆ, ಕಡ್ಡಾಯವಾಗಿ ನಾವು ಮುಖಕವಚವನ್ನು ಹಾಕ್ಕೊಳ್ಳಬೇಕು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು, ಅದರ ಜೊತೆಗೆ ಆಗಾಗ ಸೋಪು ಅಥವಾ ಸೋಪಿನಿಂದ ಕೈಗಳನ್ನು ತೊಳಿತಾ ಇರಬೇಕು. ಎಲ್ಲರೂ ಕಚೇರಿಗೆ ಬರುವಾಗ ಪ್ರತಿಯೊಂದು ಫೈಲನ್ನು ಮುಟ್ಟುವಾಗ ಸ್ಯಾನಿಟೈಸರನ್ನು ಯೂಸ್ ಮಾಡಬೇಕು. ಅದರಿಂದ ಕೊರೋನಾ ವೈರಸ್ಸನ್ನು ನಾವು ತಡೆಗಟ್ಟಬಹುದು. ಇದಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದಕ್ಕೆ ಒಂದು ಔಷಧಿ ಲಸಿಕೆ ಇನ್ನೂ ಬಂದಿಲ್ಲದೆ ಇರೋದರಿಂದ ನಾವೆಲ್ಲರೂ ಭಯಪಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ನ್ಯಾಯಾಲಯಗಳಿಗೆ ಬರ್ತಾ ಇರತಕ್ಕಂಥ ಕಕ್ಷಿದಾರರಿಗೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ದಯವಿಟ್ಟು ಮಾಸ್ಕನ್ನು ಹಾಕ್ಕೊಂಡು ಬನ್ನಿ, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ, ಕೈಗಳನ್ನು ಆಗಾಗ ತೊಳಿತಾ ಇರಬೇಕು. ಇಲ್ಲೇ ನಮ್ಮ ಕ್ಯಾಂಪಸ್ದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಒಂದು ಕೋವಿಡ್-19 ಪರೀಕ್ಷಾ ಕೇಂದ್ರ ಇದೆ. ಅಲ್ಲಿ ನೀವು ದಯವಿಟ್ಟು ಬೆಳಿಗ್ಗೆ 9 ಗಂಟೆಗೆ ಬಂದು ಕೋವಿಡ್-19 ಟೆಸ್ಟನ್ನು ಮಾಡಿಸ್ಕೊಂಡು ನೆಗೆಟಿವ್ ವರದಿ ಬಂತಂದರೆ ದಯವಿಟ್ಟು ನಮ್ಮ ಕೋರ್ಟ್ನಲ್ಲಿ ಬಂದು ನಿಮ್ಮ ಕೇಸ್ಗಳನ್ನು ನೀವು ನಡೆಸಬೇಕು. ಪಾಸಿಟಿವ್ ಏನಾದರೂ ಬಂದರೆ ಅದರ ಬಗ್ಗೆ ನಮ್ಮ ಆರೋಗ್ಯ ಅಧಿಕಾರಿಗಳು ಕ್ರಮ ತಗೊಳ್ತಾರೆ. ಅದು ನೀವು ಯಾವುದೇ ಆರೋಗ್ಯದ ಸಮಸ್ಯೆ ಅಂದರೆ ಈ ತಲೆನೋವು, ನೆಗಡಿ, ಕೆಮ್ಮು, ಜ್ವರ, ಉಸಿರಾಟದ ತೊಂದರೆ ಏನಾದರೂ ಇದ್ದರೆ ದಯವಿಟ್ಟು ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ. ನಂತರ ಪ್ರತಿಜ್ಞಾವಿಧಿ ನೆರವೇರಿಸಲಾಯಿತು. ಈ ಕುರಿತಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ನಗರದ ಪ್ರಮುಖ ಬೀದಿಯಲ್ಲಿ ಜಾಥಾ ಕಾರ್ಯಕ್ರಮ ಕೈಗೊಳ್ಳಲಾಯಿತು. ವೈಯಕ್ತಿಕ ಸ್ವಚ್ಛತೆಯು ನಮ್ಮೆಲ್ಲರ ಜತೆಯು, ಆರೋಗ್ಯವೇ ಭಾಗ್ಯ ಬದುಕಲು ಯೋಗ್ಯ. ವೈಯಕ್ತಿಕ ಸ್ವಚ್ಛತೆಯು ನಮ್ಮೆಲ್ಲರ ಜತೆಯು, ಬಂಕಿತರಿಂದಾನೇ ಸೂರ್ಯೋದಯ. ಸರ ಸರ ಮ್ಯಾಲೆ ಇಲ್ಲ ಜಾಗ ಬಂದರೆ ಈ ರೋಗ, ಭೂಮಿ ಮ್ಯಾಲೆ ಇಲ್ಲ ಜಾಗ ಈ ಸಂದರ್ಭದಲ್ಲಿ ಪ್ರಧಾನ ದಿವಾನಿ ನ್ಯಾಯಾಧೀಶ ವಿಜಯಕುಮಾರ್ ಬಾಗ್ಡೆ ಮಾತನಾಡಿ, ಕೋವಿಡ್-19ಗೆ ಇದುವರೆಗೆ ಯಾವ ಲಸಿಕೆ ಲಭ್ಯವಾಗಿಲ್ಲ. ಆದ್ದರಿಂದ ಈ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ಸಲುವಾಗಿ ಪ್ರತಿಯೊಬ್ಬರೂ ಮಾಸ್ಕ್ ಧಾರಣೆ, ಸಾಮಾಜಿಕ ಅಂತರ ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಿ ಕೋವಿಡ್-19 ರೋಗ ಹರಡದಂತೆ ಸಹಕರಿಸುವಂತೆ ಕೋರಿದರು. ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವಂತೆ ಕಳೆದ ಸುಮಾರು 6 ತಿಂಗಳಿಂದ ದೇಶವು ಈ ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದ ಬಳಲ್ತಾ ಇದೆ. ಇದರಿಂದ ಸಾಕಷ್ಟು ಜನರಿಗೆ ಅನಾನುಕೂಲವಾಗಿದೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಈ ಒಂದು ರೋಗಕ್ಕೆ ಈಗಾಗಲೇ ಯಾವುದೇ ಒಂದು ಲಸಿಕೆ ಇದುವರೆಗೆ ಲಭ್ಯವಾಗಿಲ್ಲ. ಕ್ಲಿನಿಕಲ್ ಟ್ರಯಲ್ಗಳು ನಡೀತಾ ಇದ್ದಾವೆ. ಆದ್ದರಿಂದ ಈ ಒಂದು ಸಾಂಕ್ರಾಮಿಕ ರೋಗ ಹರಡುವುದನ್ನು ತಡೆಗಟ್ಟುವ ಸಲುವಾಗಿ ಏನು ಮಾರ್ಗೋಪಾಯಗಳು ಅಂತ ತಂದರೆ, ಕೇವಲ 3 ಇವು ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಕಡೆ ಸೂಚಿಸುವಂತೆ, ಒಂದೇದು ಎಲ್ಲರೂ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ,
ಎರಡನೇದ್ದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಎಲ್ಲರೂ. ಸಾಮಾಜಿಕ ಅಂತರ ಅಂತಂದರೆ ಸುಮಾರು ಇಬ್ಬರು ವ್ಯಕ್ತಿಗಳ ನಡುವೆ ಸುಮಾರು 6 ಅಡಿ ಅಂತರ ಇರಬೇಕು. ಆಮೇಲೆ ಮೂರನೇದನ್ನು ಆವಾಗವಾಗ ಕೈಗಳನ್ನು ಚೆನ್ನಾಗಿ ಸೋಪ್ನಿಂದ ತೊಳೆದುಕೊಳ್ಳಿ. ಈ ಮೂರು ಒಂದು ಅನುಕ್ರಮವನ್ನು ನಾವು ಅನುಸರಿಸುವುದರಿಂದ ನಮ್ಮ ಹತ್ತಿರ ಒಂದು ಈ COVID-19 ಕೊರೋನಾ ವೈರಸ್ ಅಂತ ಬರದಂತೆ ತಡೆಯಬಹುದು ಹಾಗೂ ಇತರರಿಗೂ ಹರಡದಂತೆ ಕೂಡ ತಡೆಯಬಹುದು. ಈ ಒಂದು ರೋಗವನ್ನು ಸಮಾಜದಲ್ಲಿ ಹರಡದಂತೆ ತಡೆಯುವ ಸಲುವಾಗಿ ಒಂದು ಎಚ್ಚರಿಕೆಯನ್ನು ಮಾಡುವ ಸಲುವಾಗಿ ಇವತ್ತು ನಮ್ಮ ಸೇವೆಗಳ ಪ್ರಾಧಿಕಾರ ವತಿಯಿಂದ ಜಾಗೃತಿ ಅಭಿಯಾನವನ್ನು ನಾವು ಆರಂಭಿಸಿದ್ದೇವೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಯೋಗೇಶ್ ಕೆ, ಮಂಜುಳಾ ಬಿ, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ನಾಗೇಶ್ ಕಿವೋಡ್, ಪಿಎಸ್ಐ ರಾಕೇಶ್ ಬಗ್ಲಿ, ಪುರಸಭೆ ಮುಖ್ಯಾಧಿಕಾರಿ ಸುಂದರ್ ರೋಗಿ ಸೇರಿದಂತೆ ನ್ಯಾಯವಾದಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು.